ಮಂಗಳೂರಿನ ಕಾಟಿಪಳ್ಳ ಇನ್ಫೆಂಟ್ ಮೇರಿ ಚರ್ಚ್ನ ಧರ್ಮಗುರು ಫಾದರ್ ವಲೇರಿಯನ್ ಲೂಯಿಸ್ ಅವರು ಹೃದಯಾಘಾತದಿಂದಾಗಿ ನಿಧನರಾಗಿದ್ದಾರೆ. ನವೆಂಬರ್ 21 ರವಿವಾರದಂದು ಪ್ರಾರ್ಥನೆಯ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದು ತೀವ್ರ ಅಸ್ವಸ್ಥಗೊಂಡಿದ್ದರು. ತಕ್ಷಣ ಅವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ಎಂದು ಮೂಲಗಳು ತಿಳಿಸಿದೆ. ಇನ್ನು ಫಾದರ್ ವಲೇರಿಯನ್ ಲೂಯಿಸ್ ಅವರು 1966 ಪುತ್ತೂರಿನ ಆಂಟನಿ ಲೂಯಿಸ್ ಮತ್ತು ಕ್ಯಾಥರಿನಾ ಲೋಬೋ ಅವರ ಪುತ್ರರಾಗಿ ಜನಿಸಿದರು. 1995 ಮಂಗಳೂರು ಧರ್ಮಪ್ರಾಂತದಿಂದ ಧರ್ಮಗುರುಗಳಾಗಿ ನೇಮಕಗೊಂಡರು. ವಾಮಂಜೂರು ಬಾರ್ಕೂರು ಚರ್ಚ್ಗಳಲ್ಲಿ ಸಹಾಯಕ ಧರ್ಮಗುರುಗಳಾಗಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮಂಗಳೂರಿನ ಜಪುವಿನಲ್ಲಿರತಕ್ಕಂತಹ ಸಂಸ್ಥೆಯಲ್ಲಿ ಸಹಾಯಕ ನಿರ್ದೇಶಕರಾಗಿಯೂ ಕೂಡ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. ಅದರ ಬಳಿಕ ಕೊಕ್ಕಡ, ಸುಳ್ಯ ಮತ್ತು ಮಂಜೇಶ್ವರ ಚರ್ಚ್ನಲ್ಲಿ ಧರ್ಮಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಂಜೇಶ್ವರ ನೂತನ ಚರ್ಚ್ನ ನಿರ್ಮಾಣ ಕಾರ್ಯವೂ ಕೂಡ ಇವರ ಸೇವಾವಧಿಯಲ್ಲೇ ನಡೆದಿತ್ತು. ಇನ್ನು 2019 ಕಾಟಿಪಳ್ಳ ಚರ್ಚ್ನಲ್ಲಿ ಧರ್ಮಗುರುಗಳಾಗಿ ಅವರು ಸೇವೆಯನ್ನು ಕೊಡ್ತಾ ಇದ್ದರು. ಸದ್ಯ ಕಾಟಿಪಳ್ಳ ಚರ್ಚ್ನಲ್ಲಿ ವಾರ್ಷಿಕ ಹಬ್ಬ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದರೆ ಮುಂದಿನ ಬುಧವಾರದಂದು ವಾರ್ಷಿಕ ಮಹಾ ಹಬ್ಬ ನಡೆಯುವುದಿದೆ, ಅದರ ಪೂರ್ವ ತಯಾರಿಯಾಗಿ ಇವತ್ತು ಪರಮಪ್ರಸಾದದ ಮೆರವಣಿಗೆ ನಡೀತಾ ಇತ್ತು, ಪರಮಪ್ರಸಾದದ ಆರಾಧನೆ ನಡೀತಾ ಇತ್ತು. ಆರಾಧನೆಯ ಸಂದರ್ಭದಲ್ಲಿ, ಪ್ರಾರ್ಥನೆಯ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಆರಂಭಿಕ ಮೂಲಗಳಿಂದ ಲಭ್ಯ ಆಗಿದೆ.